ಸ್ವಾಗತ yes, ಸುಸ್ವಾಗತ ರಾಜ್ಯದ ಸರ್ಕಾರಿ ನೌಕರರ ವೇತನದಲ್ಲಿ ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಲೆಕ್ಕಾಚಾರವನ್ನು ಈ ಒಂದು ವಿಡಿಯೋದಲ್ಲಿ ರಾಜ್ಯದ ಸರ್ಕಾರಿ ನೌಕರರಿಗೆ ಪ್ರಮುಖವಾಗಿ ಈ ಒಂದು ಏಳನೇ ವೇತನ ಆಯೋಗದ ಶಿಫಾರಸುಗಳು ಏನಿದಾವೆ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಪಡೆದುಕೊಳ್ಳೋಣ ಸಂಪೂರ್ಣವಾದಂತಹ ಮಾಹಿತಿಯನ್ನು ರಾಜ್ಯದಲ್ಲಿ ನಿಮಗೆಲ್ಲ ಗೊತ್ತಿದೆ ರಾಜ್ಯ ಏಳನೇ ವೇತನ ಆಯೋಗದ ಪ್ರಮುಖ ಶಿಫಾರಸುಗಳು ಏನಿದೆ ರಾಜ್ಯದ ಸರ್ಕಾರಿ ನೌಕರರ ವೇತನ ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಾವು ನೋಡ್ತೀವಿ हो गया ರಾಜ್ಯದ ಸರ್ಕಾರಿ ನೌಕರರಲ್ಲಿ ಬಹಳಷ್ಟು ಕನ್ಫ್ಯೂಷನ್ಗಳು ಇದಾವೆ ರಾಜ್ಯದ ನೌಕರರ ವೇತನ ಆಯೋಗದಲ್ಲಿ ಎಷ್ಟು ಹೆಚ್ಚಳ ರಾಜ್ಯ ಸರ್ಕಾರ ಮಾಡಲಿದೆ ಎಂಬುದರ ಬಗ್ಗೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಲ್ಲಿ ಒಂದು ಸರ್ವೇ ಸಾಮಾನ್ಯ ಪ್ರಶ್ನೆಗಳು ಇರುವಂತದ್ದು ಹಾಗಾಗಿ ನೌಕರರ ವೇತನದಲ್ಲಿ ಒಟ್ಟು ಎಷ್ಟು ಹೆಚ್ಚಳವಾಗಲಿದೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಶಿಫಾರಸು ಎಷ್ಟು ಮಾಡಿದೆ ಏಳನೇ ವೇತನ ಆಯೋಗ ಎಂಬುದರ ಬಗ್ಗೆ ಎಲ್ಲ ರೀತಿಯಂತ ಮಾಹಿತಿಯನ್ನು ತೆಗೆದುಕೊಳ್ಳೋಣ ನೀವು ನೋಡ್ತಾ ಇದ್ದೀರಾ ಸರ್ಕಾರಿ ಏನ್ ನೋಡ್ತಾ ಇದ್ದೀರಾ ಸರ್ಕಾರಿ ನೌಕರರ ಒಂದು ವೇತನದ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಒಂದು ಹೆಚ್ಚಕ್ಕೆ ಒಂದು ಹೆಚ್ಚಳ ಮಾಡೋದಕ್ಕೆ ರಾಜ್ಯ ಏಳನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂತಹ ಕೆ ಸುಧಾಕರ್ ರಾವ್ ತಮ್ಮ ಒಂದು ಸಜೆಷನ್ ಅನ್ನು ರಾಜ್ಯ ಸರ್ಕಾರಕ್ಕೆ ವೇತನ ಆಯೋಗದ ವರದಿ ನೀಡಿದಾಗ ಸೆವೆಂತ್ ಪೇ ಕಮಿಷನ್ ತಮ್ಮ ಒಂದು ರಿಪೋರ್ಟ್ ನೀಡುವಾಗ ಇಪ್ಪತ್ತೇಳು ಪಾಯಿಂಟ್ ಐದು ಈ ಒಂದು ಹೆಚ್ಚಳಕ್ಕೆ ತಮ್ಮ ಒಂದು ಶಿಫಾರಸು ಮಾಡಿದೆ ಹಾಗಿದ್ದಲ್ಲಿ ನೌಕರರ ವೇತನ ಆಯೋಗದಲ್ಲಿ ಯಾವೆಲ್ಲ ಬದಲಾವಣೆಗಳು ಏನು ತುಟ್ಟಿ ಭತ್ತೆ ಮೂವತ್ತೊಂದು ಪರ್ಸೆಂಟ್ ಅಷ್ಟು ಏನು ಮೂವತ್ತೊಂದು ಪರ್ಸೆಂಟೇಜ್ ಅಷ್ಟು ಏನು ತುಟ್ಟಿ ಭತ್ತೆಯನ್ನು ಡಿ ಎಂದಿಗೆ ಮರ್ಜ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಏನು ಏಳನೇ ವೇತನ ಆಯೋಗ ಶಿಫಾರಸು ಮಾಡಿದೆ ಮೂವತ್ತೊಂದು ಪರ್ಸೆಂಟೇಜ್ ಅಷ್ಟು ತುಟ್ಟಿ ಭತ್ತೆಯನ್ನು ಬೇಸಿಕ್ನೊಂದಿಗೆ ಮರ್ಜ್ ಮಾಡ್ತಾರೆ ಹಾಗಿದ್ದಲ್ಲಿ ನೌಕರರ ವೇತನ ಎಷ್ಟು ಹೆಚ್ಚಳವಾಗಲಿದೆ ರಾಜ್ಯ ಸರ್ಕಾರದ ನಿಲುವೇನಿದೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ ಮತ್ತು ರಾಜ್ಯದಲ್ಲಿ ಮಾನ್ಯ ಸಿ ಎಸ್ ಅವರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷಿರಿ ಅವರು ಯಾವ ರೀತಿಯಾಗಿ ಫಿಟ್ಮೆಂಟ್ ಅನ್ನು ಕನಿಷ್ಠ ಪಕ್ಷ ನಲವತ್ತು ಪರ್ಸೆಂಟಷ್ಟು ನೀಡಬೇಕು ಅಂತ ರಾಜ್ಯ ಸರ್ಕಾರದ ಮೇಲೆ ಯಾವ ರೀತಿಯಾಗಿ ಒತ್ತಡವನ್ನು ಹೇರ್ತಾರೆ ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ಪಡೆದುಕೊಳ್ಳೋಣ ಯಾರೆಲ್ಲ ಮಾಹಿತಿಯನ್ನು ನೋಡ್ತಾ ಇದ್ದೀರ ಲೈಕ್ ಮಾಡೋದನ್ನು ಮರಿಬಿಡಿ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖವಾದಂಥ ಮಾಹಿತಿ ನಾವು ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀವಿ ನಿಮ್ಮ ಏನೇ ಡೌಟ್ಸ್ಗಳಿದ್ರೆ ದಯವಿಟ್ಟು ನೀವು ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸ್ತಾ ಹೋಗಿ ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖವಾಗಿರುವಂತ ಸರ್ಕಾರಿ ನೌಕರರ ಒಂದು ಏಳನೇ ವೇತನದಲ್ಲಿ ಏನು ಪ್ರಮುಖವಾಗಿ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಅಷ್ಟು ಹೆಚ್ಚಳಕ್ಕೆ ರಾಜ್ಯ ಏಳನೇ ವೇತನ ಆಯೋಗ ತನ್ನ ಶಿಫಾರಸು ನೀಡಿದೆ ಹಾಗಿದ್ದಲ್ಲಿ ನೌಕರರಿಗೆ ಯಾವ ಒಂದು ಶಿಫಾರಸುಗಳು ವೇತನ ಆಯೋಗದಿಂದ ಹೆಚ್ಚಿಗೆ ಒಂದು ನೀಡಿದೆ ಎಂಬುದರ ಬಗ್ಗೆ ಎಂಗೆ ಯಾವ ರೀತಿ ಅಂದರೆ ಕನಿಷ್ಠ ನೋಡ್ತಾ ಇದೀರ ಕನಿಷ್ಠ ವೇತನ ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಏರಿಕೆ ಮಾಡಲಾಗ್ತಾ ಇದೆ ಈ ಒಂದು ಇಂಪಾರ್ಟೆಂಟ್ ಒಂದು ಬಹಳಷ್ಟು ಒಂದು ಏನು ಒಳ್ಳೆ ರ್ಯಾಪಿಡ್ ಆದಂತ ಮಾಹಿತಿನೇ ಇದಾಗಿದೆ ಇಪ್ಪತ್ತೇಳರಿಂದ ಇಲ್ಲಿ ಇಲ್ಲಿ ಪ್ಲಸ್ ಆಗಿ ಒಂದು ಹದಿನೇಳರಿಂದ ಹದಿನೇಳು ಸಾವಿರ ಏನು ಕನಿಷ್ಠ ವೇತನ ಗ್ರೂಪ್ ಡಿ ನೌಕರರಿಗೆ ನೀಡ್ತಾ ಇದ್ರು ಅದನ್ನು ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಏರಿಕೆ ಮಾಡಲಾಗ್ತಾ ಇದೆ ಬಹಳಷ್ಟು ಇಂಪಾರ್ಟೆಂಟ್ ಸುದ್ದಿ ಕೇಂದ್ರ ಮಾದರಿಯಲ್ಲಿ ಈ ಒಂದು ಕ್ರಮಕ್ಕೆ ರಾಜ್ಯ ಸರ್ಕಾರ ಈಗ ಕ್ರಮ ಒಂದು ಕೈಗೊಳ್ಳಲು ಎಲ್ಲ ಒಂದು ನಿರ್ಧಾರ ಮಾಡಿದೆ ಎಂಬುದರ ಬಗ್ಗೆ ಮಾಹಿತಿ ನಾವು ಪ್ರಮುಖವಾಗಿ ರಾಜ್ಯ ಏಳನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂತ ಕೆ ಸುಧಾಕರ್ ಅವರು ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಇಲ್ಲಿ ಯಾವ ರೀತಿಯಾಗಿ ವೇತನ ಆಯೋಗದ ವರದಿ ಒಂದು ಸ್ವೀಕಾರ ಒಂದು ಸಮಾರಂಭದಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸವಾಗಿರುವಂಥ ಒಂದು ಏನು ಕಾವೇರಿಯಲ್ಲಿ ತೆಗೆದುಕೊಳ್ಳಲಾಗಿದೆ ಈ ಒಂದು ವರದಿಗೆ ಸಂಬಂಧಿಸಿದಂಥ ಯಾವೆಲ್ಲ ಶಿಫಾರಸುಗಳು ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಲಿದೆ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಶಿಫಾರಸುಗಳನ್ನು ಮಾಡಲಾಗಿದೆ ಮತ್ತು ನಿಮ್ಮ ಒಂದು ವೇತನ ಎಷ್ಟು ಹೆಚ್ಚಳವಾಗಲಿದೆ ದಯವಿಟ್ಟು ನಿಮ್ಮ ಬೇಸಿಕ್ ಅನ್ನು ಹೇಳಿದ್ರೆ ನಾವು ಹೇಳ್ತೀವಿ ಎಷ್ಟು ಒಂದು ಇಪ್ಪತ್ತೇಳು ಪಾಯಿಂಟ್ ಐದರಿಂದ ಹೆಚ್ಚಳ ಆಗುತ್ತೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಏಳನೇ ವೇತನ ಆಯೋಗದ ವರದಿಯನ್ನು ಆಯೋಗಕ್ಕೆ ಆಯೋಗದ ಅಧ್ಯಕ್ಷ ಸುಧಾಕರ್ ರಾವ್ ಶನಿವಾರ ಸಲ್ಲಿಕೆ ಮಾಡಿದರು ಈ ವೇಳೆ ಮುಖ್ಯಮಂತ್ರಿ ಅವರ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಆಯೋಗದ ಸದಸ್ಯ ಕಾರ್ಯದರ್ಶಿ ಪಿ ವಿ ಪಿ ವಿ ರಾಮಮೂರ್ತಿ ಶ್ರೀಕಾಂತ್ ಹೊನಹಳ್ಳಿ ಮುಖ್ಯಮಂತ್ರಿಯವರು ಅಪ್ಪರ್ ಕಾರ್ಯದರ್ಶಿ ಅತಿಕ್ ಅವರು ತ್ರಿಲೋಕ್ ಚಂದ್ ಅವರು ಹಣಕಾಸಿನ ಕಾರ್ಯದರ್ಶಿ ಜಾಫರ್ ಅವರು ವೇತನ ಆಯೋಗದ ಸದಸ್ಯ ಕಾರ್ಯದರ್ಶಿ ಎಚ್ ಸಿ ಬ ರಾಣಿ ಅವರು ಇಲ್ಲಿ ಉಪಸ್ಥಿತರಿದ್ದರು ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಜೊತೆಗಾಗಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಸಜೆಷನ್ಗಳನ್ನು ನೀಡಲಾಗಿದೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋಗೋಣ ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಎಷ್ಟು ವೇತನ ಹೆಚ್ಚಳವಾಗಲಿದೆ ಮತ್ತು ಏನೇನು ಸೌಲಭ್ಯಗಳು ನೀಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಒಂದನೇದಾಗಿ ನೋಡ್ತಾ ಇದ್ದೀರಾ ಈ ಒಂದು ನಾನು ಹೈಲೈಟ್ ಮಾಡ್ತಾ ಇರುವಂಥ ಒಂದು ವಿಚಾರಗಳನ್ನು ನೀವು ನೋಡ್ತಾ ಹೋಗಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇದ್ದಂತೆ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇದ್ದಂತೆ ಮೂಲ ವೇತನದ ಶೇಕಡ ಏನು ಇಪ್ಪತ್ತೇಳು ಪಾಯಿಂಟ್ ಐವತ್ತಕ್ಕೆ ಒಂದು ಹೆಚ್ಚಳವನ್ನು ಅನ್ನು ನೀಡಬೇಕು ಎಂಬುದರ ಬಗ್ಗೆ ರಾಜ್ಯ ಏಳನೇ ವೇತನ ಆಯೋಗದ ಶಿಫಾರಸು ಆಗಿದೆ ಒಂದನೇ ಒಂದು ಶಿಫಾರಸ್ಸು ನೀವು ನೋಡಿದ್ರಿ ಎರಡನೆಯದಾಗಿ ಏನು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇದ್ದಂತೆ ಒಂದು ಮೂ ಮೂವತ್ತೊಂದರಷ್ಟು ಏನು ತುಟ್ಟಿ ಬತ್ತಿಯನ್ನು ವಿಲೀನ ಮಾಡಿ ಇಪ್ಪತ್ತೇಳು ಪರ್ಸೆಂಟ್ ಒಂದು ಏನು ರಾಜ್ಯದಲ್ಲಿ ಫಿಟ್ಮೆಂಟ್ ನೀಡಬೇಕು ಎಂಬುದರ ಬಗ್ಗೆ ಎರಡನೇ ಒಂದು ಇದು ನೋಡ್ತಾ ಇದ್ದೀರಾ ಇಲ್ಲಿ ಪ್ರಮುಖವಾಗಿ ಮೂವತ್ತೊಂದು ಪರ್ಸೆಂಟ್ ಅಷ್ಟು ಡಿ ಎ ಈ ಒಂದು ಡಿ ಎ ಎಲ್ಲ ಪ್ಲಸ್ಸು ಬೇಸಿಕ್ಕು ಡಿ ಎ ಪ್ಲಸ್ ಬೇಸಿಕ್ಕು ನೋಡ್ತಾ ಇದ್ರೆ ಬೇಸಿಕ್ ಯಾವಾಗ ನಿಮ್ದು ಅಂದರೆ ಈಗ ಒಂದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಏನು ನಿಮ್ಮ ಬೇಸಿಕ್ ಇತ್ತಲ್ಲ ಆ ಒಂದು ಬೇಸಿಕ್ಗೆ ಮೂವತ್ತೊಂದು ಪರ್ಸೆಂಟ್ದಷ್ಟು ಡಿ ಅನ್ನು ವಿಲೀನ ಮಾಡಿ ಅದಕ್ಕೆ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐವತ್ತರಷ್ಟು ಒಂದು ಸೇರಿಸಿ ಶೇಕಡಾ ಮೂಲ ವೇತನದಲ್ಲಿ ಹೆಚ್ಚಳ ಅಂದರೆ ಸರಿಸುಮಾರು ಎಷ್ಟು ನಿಮ್ಮ ವೇತನದಲ್ಲಿ ಹೆಚ್ಚಳವಾಗಲಿದೆ ಅಂದರೆ ಅರವತ್ತು ಪರ್ಸೆಂಟ್ ಅಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಈ ಒಂದು ಡಾಟಾ ಈ ಐವತ್ತೆಂಟು ಪಾಯಿಂಟ್ ಐವತ್ತು ಏನು ಐವತ್ತೆಂಟು ಪಾಯಿಂಟ್ ಐವತ್ತರಷ್ಟು ನಿಮ್ಮ ಮೂಲ ವೇತನದಲ್ಲಿ ಹೆಚ್ಚಳವಾಗ್ತಾ ಇದೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗ್ತಾ ಇದಾವೆ ಮಾನ್ಯ ಮುಖ್ಯಮಂತ್ರಿಗಳು ಯಾವರೆಲ್ಲ ಒಂದು ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ನೀವು ನೋಡ್ತಾ ಇದ್ದೀರಾ ಶಿಫಾರಸುಗಳ ಅನ್ವಯ ಯಾವ ರೀತಿಯಾಗಿ ಒಂದು ಏನು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮೂವತ್ತೊಂದು ಪರ್ಸೆಂಟ್ ಅಷ್ಟು ಡಿ ಎ ಅನ್ನು ಮರ್ಜ್ ಮಾಡ್ತಾರೆ ಬೇಸಿಕ್ನೊಂದಿಗೆ ಯಾವ ರೀತಿಯಾಗಿ ಅಂದರೆ ಅದಕ್ಕೆ ಬೇಸಿಕ್ ಮರ್ಜ್ ಮಾಡಿದಾಗ ಅದರ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐವತ್ತರಷ್ಟು ಒಂದು ಫಿಟ್ಮೆಂಟನ್ನು ಸೇರಿಸಿ ಐವತ್ತೆಂಟು ಪಾಯಿಂಟ್ ಐವತ್ತರಷ್ಟು ಮೂಲ ವೇತನದಲ್ಲಿ ಬೇಸಿಕ್ನಲ್ಲಿ ಹೆಚ್ಚಳವಾಗಲಿದೆ ಅಂದರೆ ನೂರಕ್ಕೆ ಒಂದು ಐವತ್ತು ಪರ್ಸೆಂಟ್ ಆದರೂ ರಾಜ್ಯ ಸರ್ಕಾರಿ ನೌಕರರ ವೇತನ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಬರ್ತಾ ಇರುವಂತಹ ಒಂದು ಮಹತ್ವದ ಮಾಹಿತಿ ಆಗಿದೆ ದಯವಿಟ್ಟು ಮಾಹಿತಿ ಯಾರೆಲ್ಲ ನೋಡ್ತಾ ಹೋಗ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡ್ತಾ ಹೋಗಿ ನಿಮ್ಮ ಒಂದು ಪ್ರಶ್ನೆಗಳು ಏನೇ ಇದ್ದರೂ ಸಹ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಹೋಗಿ ಇಂಪಾರ್ಟೆಂಟ್ ಆಗಿರಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಲೈವ್ ಸೆಷನ್ ಅಲ್ಲಿ ಡಿಸ್ಕಷನ್ ಅನ್ನು ಮಾಡ್ತಾ ಹೋಗೋಣ ಮೂಲ ವೇತನದಲ್ಲಿ ಮೂಲ ವೇತನವನ್ನು ಕನಿಷ್ಠ ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರಕ್ಕೆ ಗರಿಷ್ಠ ಮೂಲ ವೇತನ ಒಂದು ಲಕ್ಷದಿಂದ ಎರಡು ಲಕ್ಷ ನಲವತ್ತೊಂದು ಸಾವಿರಕ್ಕೆ ಹೆಚ್ಚಳ ಇಂಪಾರ್ಟೆಂಟ್ ನೋಡ್ತಾ ಇದ್ದೀರಾ ಕನಿಷ್ಠ ವೇತನ ರಾಜ್ಯದಲ್ಲಿ ಎಷ್ಟಿತ್ತು ಹದಿನೇಳು ಸಾವಿರ ಇತ್ತು ಅದನ್ನು ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರಕ್ಕೆ ವಾಟ್ ಅಬೌಟ್ ಓ ಪಿ ಎಸ್ ಅಂತ ಕೇಳ್ತಾ ಇದ್ದಾರೆ ಓ ಪಿ ಎಸ್ ಬಗ್ಗೆ ರಾಜ್ಯದಲ್ಲಿ ಒಂದು ತ್ರಿಸದಸ್ಯರ ಪೀಠವನ್ನು ರಚನೆ ಮಾಡಲಾಗಿದೆ ಹಾಗಾಗಿ ನೌಕರರಿಗೆ ಎರಡು ತಿಂಗಳ ಒಳಗಾಗಿ ವೇತನ ಆ ಒಂದು ಏನು ಸದಸ್ಯರ ಪೀಠ ವರದಿ ನೀಡಲಿದ್ದು ರಾಜ್ಯದಲ್ಲಿ ಸದ್ಯದಲ್ಲೇ ಅದರ ಬಗ್ಗೆ ಸಹ ಮಾನ್ಯ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳಲಿದ್ದಾರೆ ಅಂತ ರಾಜ್ಯದಲ್ಲಿ ಒಂದು ಏಳನೇ ವೇತನ ಆಯೋಗದ ಅಧ್ಯಕ್ಷರಾದಂಥ ಕೆ ಸುಧಾಕರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಅದೊಂದು ಬೇರೆ ವಿಷಯ ಈಗ ವೇತನ ಆಯೋಗಕ್ಕೆ ಸಂಬಂಧಿಸಿದ ಶಿಫಾರಸುಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಒಂದನೇ ಶಿಫಾರಸು ನೋಡಿದ್ರಿ ಎರಡನೇ ಶಿಫಾರಸು ನೋಡಿದ್ರಿ ಈಗ ಮೂರನೇ ಒಂದು ಶಿಫಾರಸು ಯಾವ ರೀತಿಯಾಗಿ ಅಂದ್ರೆ ಕನಿಷ್ಠ ವೇತನ ಹದಿನೇಳು ಸಾವಿರ ರಾಜ್ಯದಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಅದನ್ನು ಈಗ ಕನಿಷ್ಠ ವೇತನವನ್ನ ಇಪ್ಪತ್ತೇಳು ಸಾವಿರಕ್ಕೆ ಒಂದು ಇಲ್ಲಿ ಒಂದು ಹೈಕ್ ಮಾಡಲಾಗ್ತಾ ಇದೆ ಗರಿಷ್ಠ ವೇತನದ ಬಗ್ಗೆ ನಾವು ಲೆಕ್ಕ ಹಾಕಿದ್ರೆ ಒಂದು ಲಕ್ಷ ನಾಲ್ಕು ಸಾವಿರ ರೂಪಾಯಿ ಇದ್ದಂಥದ್ದು ರಾಜ್ಯದಲ್ಲಿ ಅದನ್ನು ಎರಡು ಲಕ್ಷ ನಲವತ್ತೊಂದು ಸಾವಿರಕ್ಕೆ ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಜೊತೆಗಾಗಿ ರಾಜ್ಯದಲ್ಲಿ ಹೊಸ ವೇತನ ಶ್ರೇಣಿ ನೋಡ್ತಾ ಇದ್ರ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗಿ ಹೊಸ ವೇತನ ಶ್ರೇಣಿ ಫಿಟ್ಮೆಂಟ್ ಸೌಲಭ್ಯ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಾಲ್ಪನಿಕವಾಗಿ ಅನುಷ್ಠಾನಗೊಳಿಸಬೇಕು ಇದೇ ಒಂದು ಡೇಟಿಗೆ ಯಾಕೆ ಯಾಕೆ ಈ ಒಂದು ಡೇಟ್ ಅನ್ನು ನೀಡಲಾಗ್ತಾ ಇದೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡು ಯಾಕೆ ಡೇಟು ಅಂತ ನಿಮಗೆ ಕ್ವಶನ್ಸ್ಗಳು ಇರಬಹುದು ರಾಜ್ಯದಲ್ಲಿ ಯಾಕೆ ಈ ಒಂದು ಡೇಟ್ ಅನ್ನು ಒಂದು ನೀಡಿದ್ದಾರೆ ಅಂದ್ರೆ ಆರನೇ ವೇತನ ಆಯೋಗದ ಅವಧಿ ಮುಕ್ತಾಯವಾಗದು ಒಂದು ಏಳು ಸಾವಿರದ ಇಪ್ಪತ್ತೆರಡರಂದು ಹಾಗಾಗಿ ಸರ್ಕಾರಿ ನೌಕರರಿಗೆ ಈ ಒಂದು ಏಳನೇ ವೇತನ ಆಯೋಗದ ಸೌಲಭ್ಯಗಳು ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೊಳಿಸಬೇಕು ಯಾವುದೇ ರೀತಿಯಾಗಿ ಒಂದು ಕಾಲ್ಪನಿಕವಾಗಿ ಅನುಷ್ಠಾನಗೊಳಿಸಬೇಕು ಎಂಬುದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಪ್ರಮುಖ ಶಿಫಾರಸು ಆಗಿದೆ ನೋಡ್ತಾ ಹೋಗಿ ಮಾಹಿತಿ ಇಂಪಾರ್ಟೆಂಟ್ ಆಗಲಿದೆ ನೌಕರರಿಗೆ ಮತ್ತು ವಾರ್ಷಿಕ ವೇತನ ಬಡ್ತಿ ನೋಡ್ತಾ ಇದ್ರ ವಾರ್ಷಿಕ ವೇತನ ಬಡ್ತಿ ದರವನ್ನು ನಾನ್ನೂರರಿಂದ ಆರುನೂರ ಐವತ್ತಕ್ಕೆ ಗರಿಷ್ಠ ಒಂದು ಮೂರ್ ಸಾವಿರದ ನೂರಿಂದ ಐದು ಸಾವಿರ ರೂಪಾಯಿಗೆ ಒಂದು ಹೆಚ್ಚಳವಾಗಬೇಕು ನಿಮ್ಗೆಲ್ಲ ಗೊತ್ತಿದೆ ವಾರ್ಷಿಕ ವೇತನ ಬಡ್ತಿಯಲ್ಲಿ ಎಷ್ಟು ಹೆಚ್ಚಳವಾಗಬೇಕು ಅಂತ ಶಿಫಾರಸು ಮಾಡಲಾಗಿದೆ ನಾನ್ನೂರು ರೂಪಾಯಿ ಕನಿಷ್ಠ ಪಕ್ಷ ಇತ್ತು ಅದನ್ನು ಆರುನೂರ ಐವತ್ತಕ್ಕೆ ಗರಿಷ್ಠ ಮೂರು ಸಾವಿರ ಇತ್ತು ಅದನ್ನು ಐದು ಸಾವಿರಕ್ಕೆ ಇಲ್ಲಿ ಹೆಚ್ಚಿಸಬೇಕು ಅಂತ ರಾಜ್ಯ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ತನ್ನ ಒಂದು ರಿಪೋರ್ಟ್ ಅನ್ನು ನೀಡಿದೆ ದಯವಿಟ್ಟು ಮಾಹಿತಿಯನ್ನು ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಮಾಡ್ತಾ ಹೋಗಿ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ನಿಮಗೆ ನೀಡ್ತೀವಿ ಯಾವುದೇ ರೀತಿಯಂಥ ಕನ್ಫ್ಯೂಸನ್ ಇದ್ರೆ ದಯವಿಟ್ಟು ನೀವು ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ ಆ ಒಂದು ಮಾಹಿತಿಗೆ ಸಮಾಧಾನವನ್ನು ನೀಡುವಂತ ಕೆಲಸ ನಾವು ಮಾಡ್ತೀವಿ ನೋಡ್ತಾ ಇದ್ದೀರಾ ತುಟ್ಟಿ ಭತ್ತೆಯನ್ನು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕೇಂದ್ರ ಸರ್ಕಾರ ಮಂಜೂರು ಮಾಡಿದ ಪ್ರತಿಶತ ಒಂದು ನೋಡ್ತಾ ಇದ್ರ ಒಂದರಷ್ಟು ತುಟ್ಟಿ ಭತ್ತೆಗೆ ಶೇಕಡ ಜೀರೋ ಪಾಯಿಂಟ್ ಸೆವೆನ್ ಟು ಟೂ ಅಷ್ಟು ನೀಡಬೇಕು ತುಟ್ಟಿ ಭತ್ತೆಯ ಬಗ್ಗೆ ಇಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಲಾಗಿದೆ ಯಾವ ರೀತಿಯಾಗಿ ಒನ್ ಪರ್ಸೆಂಟ್ ನೀಡಿದ್ರೆ ಅದರಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಟು ಟು ಅಷ್ಟು ನೀಡಲೇಬೇಕು ರಾಜ್ಯ ಸರ್ಕಾರ ಕೇಂದ್ರ ಮಾದರಿಯಂತೆ ಮತ್ತು ಕೇಂದ್ರ ವೇತನ ರಚನೆ ಆಧಾರದಲ್ಲಿ ಮೇಲೆ ರಾಜ್ಯ ಸರ್ಕಾರ ತನ್ನ ನೌಕರರಿಗೆ ಕೇಂದ್ರ ಮಾದರಿ ವೇತನ ನೀಡಬೇಕು ರಾಜ್ಯದಲ್ಲಿ ಈಗ ಅನುಷ್ಠಾನವಾಗ್ತಾ ಇರೋದು ಏಳನೇ ವೇತನ ಆಯೋಗ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಹೊಸ ಅಪ್ಡೇಟ್ಸ್ ಕೇಂದ್ರ ನೀಡ್ತಾ ಇದೆ ಹಾಗಾಗಿ ರಾಜ್ಯದಲ್ಲಿ ಒಂದು ಕೇಂದ್ರ ವೇತನ ಏನಾದರೂ ಎಂಟನೇ ವೇತನ ಹೈಕ್ ರಾಜ್ಯ ಸರ್ಕಾರಿ ನೌಕರರು ಸಹ ಕೇಂದ್ರ ವೇತನ ಒಂದು ಲಾಗು ಮಾಡಬೇಕು ನೀಡಬೇಕು ಎಂಬುದ್ರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರ ಒಂದು ಏಳನೇ ವೇತನ ಆಯೋಗ ಈಗ ಶಿಫಾರಸು ಮಾಡಿದೆ ನೋಡ್ತಾ ಇದ್ದೀರಾ ಗ್ರೂಪ್ ಸಿ ನೋಡ್ತಾ ಇದ್ದೀರಾ ಒಂದು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೌಕರರಿಗೆ ಹಾಲಿ ಇರುವ ಒಂದು ಏನು ಜಿ ಐ ಎಫ್ ಜಿ ಐ ಎಸ್ ಮಾಸಿಕವಂತಿಗೆಯನ್ನು ನೂರರಷ್ಟು ಗ್ರೂಪ್ ಸಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಗ್ರೂಪ್ ಒಂದಕ್ಕೆ ಹೆಚ್ಚಳ ಮಾಡಬೇಕು ಈಗ ಹೇಳ್ತಾ ಇರುವಂಥ ಒಂದು ಮಾಸಿಕ ವಂತಿಗೆಯನ್ನು ನೂರಕ್ಕೆ ನೂರರಷ್ಟು ಹೆಚ್ಚಿಗೆ ಮಾಡಬೇಕು ಎಂಬುದರ ಬಗ್ಗೆ ಅದರ ಜೊತೆಗಾಗಿ ಪರಿಷ್ಕೃತ ವೇತನ ನೋಡ್ತಾ ಇದ್ರ ಎಚ್ ಆರ್ ಎ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಎಚ್ ಆರ್ ಎ ಬಗ್ಗೆ ಎಚ್ ಆರ್ ಎ ಅಂದರೆ ಹೌಸ್ ರೆಂಟ್ ಬಗ್ಗೆ ಮನೆ ಬಾಡಿಗೆ ಭತ್ಯೆ ಬಗ್ಗೆ ಮಾಹಿತಿ ಇದೆ ಮನೆ ಬಾಡಿಗೆ ಭತ್ತೆ ಬಗ್ಗೆನೂ ಸಹ ನಾವು ತಿಳಿತಾ ಹೋಗೋಣ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಸುದ್ದಿ ಆಗಿದೆ ರಾಜ್ಯದ ಸರ್ಕಾರಿ ನೌಕರರಿಗೆ ಎಂಬುದರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇದ್ದೀರಾ ಪರಿಷ್ಕೃತ ನೋಡ್ತಾ ಇದ್ದೀರಾ ಪರಿಷ್ಕೃತ ಮೂಲ ವೇತನಕ್ಕೆ ಮನೆ ಬಾಡಿಗೆ ಭತ್ತೆ ಗ್ರೂಪ್ ಎ ವರ್ಗಕ್ಕೆ ಶೇಕಡ ಇಪ್ಪತ್ತು ಗ್ರೂಪ್ ಬಿ ವರ್ಗಕ್ಕೆ ಹದಿನೈದು ಗ್ರೂಪ್ ಸಿ ವರ್ಗಕ್ಕೆ ಸೆವೆನ್ ಪಾಯಿಂಟ್ ಫೈವ್ ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ರಾಜ್ಯದ ಏಳನೇ ವೇತನ ಆಯೋಗದ ಪ್ರಮುಖವಾದಂಥ ಶಿಫಾರಸ್ಸು ಆಗಿದೆ ಇದು ಮನೆ ಬಾಡಿಗೆ ಭತ್ಯೆ ಬಗ್ಗೆ ನೋಡ್ತಾ ಇದ್ದೀರಾ ನಗರ ಪರಿಹಾರ ಭತ್ಯೆ ಬಗ್ಗೆ ಸಹ ನೋಡ್ತಾ ಹೋಗೋಣ ನಗರ ಪರಿಹಾರ ಭತ್ಯೆ ಬಗ್ಗೆ ಪರಿಷ್ಕೃತ ಮೂಲ ವೇತನದ ನಗರ ಪರಿಹಾರ ಭತ್ಯೆ ಗ್ರೂಪ್ ಎ ಒಂದು ಗ್ರೂಪ್ ಬಿ ಒಂದಕ್ಕೆ ಆರುನೂರರಿಂದ ಒಂಬೈನೂರು ಮತ್ತು ಗ್ರೂಪ್ ಡಿ ಅವರಿಗೆ ಮತ್ತು ಗ್ರೂಪ್ ಸಿ ಅವರಿಗೆ ಏಳು ನೂರ ಐವತ್ತಕ್ಕೆ ಹೆಚ್ಚಳ ಮಾಡಬೇಕು ಅಂತ ರಾಜ್ಯ ಏಳನೇ ವೇತನ ಆಯೋಗ ತನ್ನ ಶಿಫಾರಸು ನೀಡಿದೆ ಹಾಗಾಗಿ ಈ ಒಂದು ಮಹತ್ವದ ಮಾಹಿತಿಯಲ್ಲಿ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಇನ್ನೂ ಏನಾದರೂ ಪಾಯಿಂಟ್ಸ್ಗಳು ಆ್ಯಡ್ ಆಗಬೇಕಾಗಿತ್ತ ರಾಜ್ಯದ ಏಳನೇ ವೇತನ ಆಯೋಗ ಏನಾದರೂ ಕಮ್ಮಿ ಬಿಟ್ಟಿದೆಯಾ ಏನಾದರೂ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸ್ತಾ ಹೋಗಿ ಮಾಹಿತಿ ಇಂಪಾರ್ಟೆಂಟ್ ಆಗಲಿದೆ ಸಮವಸ್ತ್ರ ಮತ್ತು ನೋಡ್ತಾ ಇದ್ರ ಸಮವಸ್ತ್ರ ಭತ್ತೆ ಪ್ರಯಾಣ ಭತ್ತೆ ಸಾಗಾಣೆ ಭತ್ತೆ ದಿನ ಭತ್ತೆ ಮತ್ತು ಅನು ವರ್ಗಾವಣೆ ಅನುದಾನ ಹಾಲಿ ಇರುವ ದರಗಳಿಗೆ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಳ ಮಾಡಬೇಕು ರಾಜ್ಯದಲ್ಲಿ ಯಾವ ರೀತಿಯಾಗಿ ಸಮಸ್ತ್ರ ಭತ್ತೆ ಸಾಗಾಣೆ ಭತ್ತೆ ದಿನ ಭತ್ತೆ ಇವಾಗೆಲ್ಲನು ಸಹ ಒಂದು ಎಷ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಹೆಚ್ಚಳ ಮಾಡಬೇಕು ಇನ್ನು ವಿಕಲಚೇತನರಿಗೆ ವಿಶೇಷವಾಗಿ ವಿಕಲಚೇತನರಿಗೆ ಯಾವ ರೀತಿಯಾದಂತಹ ಸೌಲಭ್ಯ ನೋಡ್ತಾ ಇದ್ದೀರಾ ವಿಕಲಚೇತನ ನೌಕರರಿಗೆ ಭತ್ತೆಗಳು ಮತ್ತು ಸೌಲಭ್ಯಗಳು ಹೆಚ್ಚಳ ಮಾಡಬೇಕು ಯಾವ ರೀತಿಯಾಗಿ ಹೆಚ್ಚಳ ಮಾಡಬೇಕು ವಿಶೇಷ ಒಂದು ಚೇತನರ ಮಕ್ಕಳು ಶೈಕ್ಷಣಿಕ ಹೊತ್ತೆ ಪ್ರತಿ ತಿಂಗಳ ಒಂದರಿಂದ ಎರಡು ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಎಂಬುದರ ಬಗ್ಗೆ ನೀವು ಮಾಹಿತಿಯನ್ನು ನೋಡ್ತಾ ಇದ್ದೀರಾ ವಿಕಲಚೇತನ ನೌಕರರ ಭತ್ಯೆಗಳನ್ನು ಸಹ ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಅವರಿಗೆ ಯಾವ ರೀತಿಯಾಗಿ ಸೌಲಭ್ಯ ನೀಡಬೇಕು ಅಂದ್ರೆ ಪ್ರತಿ ತಿಂಗಳು ಒಂದರಿಂದ ಎರಡು ಸಾವಿರಕ್ಕೆ ಒಂದು ಒಂದು ಸಾವಿರ ಹೆಚ್ಚಳ ಮಾಡಬೇಕು ಈ ಒಂದು ಸಾವಿರ ನೀಡ್ತಾ ಇದ್ರೆ ಅದು ಎರಡು ಸಾವಿರಕ್ಕೆ ಒಂದು ಹೆಚ್ಚಳ ಮಾಡಬೇಕು ಮತ್ತು ನೋಡ್ತಾ ಇದ್ದೀರಾ ಇಂಪಾರ್ಟೆಂಟ್ ಮಾಹಿತಿ ನಾಲ್ಕು ಚಕ್ರ ವಾಹನ ಖರೀದಿಗೆ ಮುಂಗಡ ಏನು ಇಲ್ಲಿ ಮುಂಗಡ ಮೂರು ಲಕ್ಷದಿಂದ ಆರು ಲಕ್ಷಕ್ಕೆ ಹಾಗೂ ದ್ವಿಚಕ್ರ ವಾಹನಕ್ಕೆ ಐವತ್ತು ಸಾವಿರದಿಂದ ಎಂಬತ್ತು ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ನಾಲ್ಕು ಚಕ್ರ ಒಂದು ಫೋರ್ ವೀಲರ್ಗೆ ತ್ರೀ ಟೂ ವೀಲರ್ಗೆ ತೊಳ್ಬೇಕಂದ್ರೆ ಯಾವ ರೀತಿ ಅಂತ ಒಂದು ಹೆಚ್ಚಳ ಮಾಡಬೇಕು ಎಂಬುದ್ರ ಬಗ್ಗೆ ಗೃಹ ನಿರ್ಮಾಣ ಮುಂಗಡವನ್ನು ನೋಡ್ತಾ ಇದ್ರ ಮನೆ ಕಟ್ಟಬೇಕಾದ್ರೆ ಒಂದು ಮುಂಗಡ ಯಾವ ರೀತಿ ಅಂದರೆ ಗೃಹ ನಿಮ್ಮ ನಿರ್ಮಾಣ ಮುಂಗಡವನ್ನು ಗ್ರೂಪ್ ಎ ವೃಂದಕ್ಕೆ ಅರವತ್ತೈದು ಲಕ್ಷ ಇತರೆ ವೃಂದ ನೌಕರರಿಗೆ ನಲವತ್ತು ಲಕ್ಷ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಗೃಹ ನಿರ್ಮಾಣ ಮನೆ ಕಟ್ಟೋದಾದ್ರೆ ಅವರಿಗೆ ಈ ಒಂದು ಏನು ಮುಂಗಡ ನೀಡ್ತಾರಲ್ಲ ಸರ್ಕಾರ ಏನು ಸರ್ಕಾರಿ ನೌಕರಿಗೆ ಅದನ್ನು ಹೆಚ್ಚಳ ಮಾಡಬೇಕು ಅಂತ ಮತ್ತು ನೌಕರರಿಗೆ ಸೇವಾ ಅವಧಿಯಲ್ಲಿ ಮೂರು ಎಲ್ ಟಿ ಸಿ ಸೌಲಭ್ಯಕ್ಕೆ ಅವಕಾಶ ನೋಡ್ತಾ ಇದ್ರ ಇದು ಏನೋ ನಮಗೂ ಗೊತ್ತಾಗಿಲ್ಲ ದಯವಿಟ್ಟು ಯಾರೆಲ್ಲ ಈ ಒಂದು ಮಾಹಿತಿ ಇದು ಹಂಗಂದ್ರೆ ಏನು ಎಲ್ ಟಿ ಸಿ ಸೌಲಭ್ಯ ಅಂದರೆ ಏನು ನಿಮ್ಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ನಾವು ಸಾಥ್ ತಿಳಿದುಕೊಳ್ತೀವಿ ಯಾವ ರೀತಿ ಅಂತ ಎಲ್ ಟಿ ಸಿ ಸೌಲಭ್ಯ ಅಂದರೆ ಏನು ನೌಕರರ ಸೇವಾವಧಿಯಲ್ಲಿ ಮೂರು ಎಲ್ ಟಿ ಸಿ ಸೌಲಭ್ಯಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಲಾಗ್ತಾ ಇದೆ ಎಲ್ ಟಿ ಸಿ ಸೌಲಭ್ಯ ಅಂದರೆ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಬೇಕು ಯಾರಿಗೆಲ್ಲ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ ಗ್ರೂಪ್ ಡಿ ಮತ್ತು ಗ್ರೂಪ್ ಸಿ ವೃಂದದ ನೌಕರರಿಗೆ ವೈದ್ಯಕೀಯ ಭತ್ತೆ ಇನ್ನೂರು ರೂಪಾಯಿಗಳಿಂದ ಐದು ನೂರು ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಏನು ಇದು ಮೆಡಿಕಲ್ ಅಲೌನ್ಸಸ್ ಏನಿರುತ್ತಲ್ಲ ಅದನ್ನು ಇನ್ನೂರು ರೂಪಾಯಿಗಳಿಂದ ಐದು ನೂರು ರೂಪಾಯಿಗೆ ಹೆಚ್ಚಳ ಮಾಡಬೇಕು ಅಂತ ರಾಜ್ಯ ಏಳನೇ ವೇತನ ಆಯೋಗ ತನ್ನ ಶಿಫಾರಸು ಮಾಡಿದೆ ತದನಂತರ ಏನು ನಾವು ಮಹ ಮಹತ್ವದ ಮಾಹಿತಿಯನ್ನು ನೋಡ್ತಾ ಇದ್ದೀವಿ ಕುಟುಂಬದ ಸದಸ್ಯರಿಗೆ ಅನಾರೋಗ್ಯ ಆರೈಕೆ ಮಾಡಲು ಐವತ್ತು ಏನು ಪರಿಸ್ಥಿತಿ ವೇತನದೊಂದಿಗೆ ಒಂದು ನೂರ ಎಂಬತ್ತು ದಿನಗಳ ಆರೈಕೆ ರಾಜ್ಯ ಎಂಬ ಹೊಸ ಯೋಜನೆ ರಾಜ್ಯ ಏಳನೇ ವೇತನ ಆಯೋಗ ಒಂದು ಹೊಸ ಯೋಜನೆ ಒಂದು ಸಜೆಷನ್ ಮಾಡಿದೆ ರಾಜ್ಯ ಸರ್ಕಾರಕ್ಕೆ ಯಾವ ಒಂದು ಹೊಸ ಯೋಜನೆ ನೀವು ಹೊಸ ಯೋಜನೆ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ದಯವಿಟ್ಟು ಒಂದು ಮಾಹಿತಿಯನ್ನು ನೋಡ್ತಾ ಹೋಗಿ ನೋಡ್ತಾ ಇದ್ದೀರಾ ಶೇಕಡ ಏನಾದರೂ ನೀವು ಒಂದು ಲಕ್ಷ ಪೇಮೆಂಟ್ ತಗೋತಾ ಇದ್ರೆ ಅದರಲ್ಲಿ ಐವತ್ತು ಸಾವಿರ ರೂಪಾಯಿ ನಿಮಗೆ ಪೇಮೆಂಟ್ ಕೊಡಬೇಕು ಅದರ ಅರ್ಥನೇ ಶೇಕಡ ಐವತ್ತು ಪರ್ಸೆಂಟ್ದಷ್ಟು ಒಂದು ವೇತನದೊಂದಿಗೆ ನೂರ ಎಂಬತ್ತು ದಿನಗಳ ಆರೈಕೆ ರಜೆ ನೋಡ್ತಾ ಇದ್ದೀರಾ ಅದು ಏನೋ ಗಂಡಸರಿಗೆ ಆಗಿರ್ಬೋದು ಅಥವಾ ಹೆಂಗಸರಿಗೆ ಆಗಿರ್ಬೋದು ಎಲ್ಲರಿಗೂ ಸಹ ಈ ಒಂದು ಹೊಸ ಯೋಜನೆ ಪ್ರಯೋಜನಕಾರಿಯಾಗಲಿದೆ ಎಂಬುದ್ರ ಬಗ್ಗೆ ಕುಟುಂಬದ ಸದಸ್ಯರಿಗೆ ಅನಾರೋಗ್ಯ ವೇಳೆ ಆರೈಕೆ ಮಾಡಲು ಎಲ್ಲರಿಗೂ ಸಹ ಗಂಡಸರಿಗೂ ಮತ್ತು ಹೆಂಗಸರಿಗೂ ಎಲ್ಲರಿಗೂ ಸಹ ನೂರ ಎಂಬತ್ತು ದಿನಗಳ ಒಂದು ಆರೈಕೆ ರಜೆ ಎಂಬ ಹೊಸ ಯೋಜನೆ ಪ್ರಾರಂಭಿಸಲು ರಾಜ್ಯ ಏಳನೇ ವೇತನ ಆಯೋಗ ತನ್ನ ಸಜೆಷನ್ ಅನ್ನು ನೀಡಿದೆ ಹಾಗಾಗಿ ನೌಕರರಿಗೆ ಇದರಿಂದ ಪ್ರಯೋಜನ ಆಗಲಿದೆ ಯಾಕಂದರೆ ಇಲ್ಲಿ ಬಹಳಷ್ಟು ಒಂದು ಸರ್ಕಾರಿ ನೌಕರರಿಗೆ ಕುಂದುಕೊರತೆಗಳು ಇರುತ್ತವೆ ಹಾಗಾಗಿ ನೌಕರರು ಇದರ ಒಂದು ಸದುಪಯೋಗ ಒಂದು ಸದುಪಯೋಗ ಮಾಡಿಕೊಳ್ಬಹುದು ನೌಕರರಿಗೆ ಒಂದು ಮತ್ತೊಂದು ಮಹತ್ವದ ಮಾಹಿತಿ ಅಂದರೆ ಎರಡು ತಿಂಗಳು ಮೊದಲು ಮಗುವಿಗೆ ಜನ್ಮ ನೀಡಿದ ಮಹಿಳಾ ಒಂದು ಸರ್ಕಾರಿ ನೌಕರರ ನವಜಾತು ಶಿಶುವಿಗೆ ಆರೈಕೆಗಾಗಿ ಹದಿನೆಂಟು ವಾರಗಳ ಹೆರಿಗೆ ರಜೆ ನೀಡಬೇಕು ಅನ್ನುವಂಥ ಮಾಹಿತಿ ಬರ್ತಾ ಇದೆ ಹೊಸದಾಗಿ ಯಾರೆಲ್ಲ ಜಾಯಿನ್ ಆಗ್ತಾ ಇದ್ದಾರೆ ಅವರಿಗೆ ಕೆಲಸದ ಗುಣಮಟ್ಟ ಹೆಚ್ಚಿಸಲು ನೋಡ್ತಾ ಇದ್ದೀರ ಸರ್ಕಾರಿ ನೌಕರರ ಪ್ರಮುಖ ಕೂಗಾಗಿತ್ತು ವಾರದ ಐದು ದಿನ ನೋಡ್ತಾ ಇದ್ರ ಈ ಒಂದು ಮಾಹಿತಿ ವಾರದ ಐದು ದಿನ ಕೆಲಸದ ಗುಣಮಟ್ಟವನ್ನು ಹೆಚ್ಚಿಸುವ ಸಲುವಾಗಿ ವಾರದ ಐದು ದಿನಗಳ ಕೆಲಸದ ಅವಧಿ ಆರಂಭಿಸಬೇಕು ಅಂತ ರಾಜ್ಯ ಏಳನೇ ವೇತನ ಆಯೋಗ ಶಿಫಾರಸು ಮಾಡಿದೆ ಹಾಗಾಗಿ ರಾಜ್ಯದಲ್ಲಿ ಇನ್ನು ವಾರದಲ್ಲಿ ಐದು ದಿನಗಳ ಮಾತ್ರ ಸರ್ಕಾರಿ ರಜೆ ಒಂದು ಸರ್ಕಾರಿ ಒಂದು ಕಚೇರಿಗಳು ಕೆಲಸ ಮಾಡಲಿದ್ದು ಎರಡು ದಿನಗಳ ಒಂದು ರಜೆ ಇರಲಿದೆ ಕಂಪ್ಲೀಟ್ ಆಗಿ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಎಲ್ಲ ಸೌಲಭ್ಯಗಳನ್ನು ಅನುದಾನದ ಶಿಕ್ಷಣ ಸಂಸ್ಥೆಗಳು ನೌಕರರಿಗೆ ಸ್ಥಳೀಯ ಸಂಸ್ಥೆಗಳಿಗೆ ವಿಶ್ವವಿದ್ಯಾಲಯ ಬೋಧಕೇತರ ನೌಕರರಿಗೆ ಅನ್ವಯಿಸಬೇಕು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಮತ್ತು ಇಲ್ಲಿ ಏನಂದರೆ ಮಾಸಿಕ ಪಿಂಚಣಿ ಪ್ರಮಾಣವನ್ನು ಅಂತಿಮ ಮೂಲ ವೇತನಕ್ಕೆ ಶೇಕಡ ಐವತ್ತರಷ್ಟು ನೋಡ್ತಾ ಇದ್ದೀರಾ ಕುಟುಂಬ ಪಿಂಚಣಿಗೆ ಮೂವತ್ತರಷ್ಟು ಮುಂದುವರಿಸಬೇಕು ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಕುಟುಂಬ ಪಿಂಚಣಿ ಇಲ್ಲಿ ಪೆನ್ ಪೆನ್ಷನ್ ಯಾರೆಲ್ಲ ಒಂದು ಏನು ಪಿಂಚಣಿದಾರರಿದ್ದಾರೆ ಅವರಿಗೆ ಒಂದು ಮಾಹಿತಿ ಬರ್ತಾ ಇದೆ ಪಿಂಚಣಿದಾರರು ದಯವಿಟ್ಟು ನಿಮಗೆ ಈ ಒಂದು ಮಾಹಿತಿ ಈ ಒಂದು ಶಿಫಾರಸು ನಿಮಗೆ ಲಾಭದಾಯಕವಾಗಿದೆಯಾ ಅಥವಾ ಇನ್ನೂ ಏನಾದರೂ ಚೇಂಜಸ್ ಮಾಡಬೇಕಾ ಎಂಬುದರ ಬಗ್ಗೆ ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ ಏನಂದರೆ ನೋಡ್ತಾ ಇದ್ದೀರಾ ಮಾಸಿಕ ಪಿಂಚಣಿಯ ಪ್ರಮಾಣವನ್ನು ಅಂತಿಮ ಮೂಲ ವೇತನ ಶೇಕಡಾ ಐವತ್ತರಷ್ಟು ಕುಟುಂಬ ಪಿಂಚಣಿಯ ಮೂವತ್ತರಷ್ಟು ಮುಂದುವರಿಬೇಕು ಕನಿಷ್ಠ ಪಿಂಚಣಿ ಹದಿಮೂರು ಸಾವಿರದ ಐದುನೂರರಿಂದ ಗರಿಷ್ಠ ಒಂದು ಲಕ್ಷ ಇಪ್ಪತ್ತು ಸಾವಿರದ ಆರುನೂರು ರೂಪಾಯಿಗಳಿಗೆ ಪರಿಷ್ಕರಣೆ ಕನಿಷ್ಠ ಹದಿಮೂರುವರೆ ಸಾವಿರ ಗರಿಷ್ಠ ಒಂದು ಲಕ್ಷ ಇಪ್ಪತ್ತು ಸಾವಿರವರೆಗೆ ಇಲ್ಲಿ ಮುಂದುವರಿಸಬೇಕು ಇಲ್ಲಿ ನೀಡಬೇಕು ಪರಿಷ್ಕರಣೆ ಮಾಡಬೇಕು ಅಂತ ಎಪ್ಪತ್ತರಿಂದ ಎಂಬತ್ತು ವಯಸ್ಸಿನ ಒಂದು ವರ್ಷ ವಯಸ್ಸಿನ ಪಿಂಚಣಿದಾರರ ಮೂಲ ಪಿಂಚಣಿಗೆ ಶೇಕಡಾ ನೂರರಷ್ಟು ನೋಡ್ತಾ ಇದ್ರ ಷ್ಟು ನೀಡಬೇಕು ಎಂಬುದರ ಬಗ್ಗೆ ಮಾಹಿತಿ ಪಿಂಚಣಿದಾರರಿಗೆ ನೋಡ್ತಾ ಇದ್ದೀರಾ ಪಿಂಚಣಿದಾರರು ಕೇಳ್ತಾ ಇದ್ರು ನಮಗೆ ಯಾವುದೇ ರೀತಿಯಾಗಿ ಆರೋಗ್ಯ ಸೌಲಭ್ಯಕ್ಕೆ ಸಂಬಂಧಿಸಿದಂತೆ ಹೊಸ ಯೋಜನೆಗಳು ಇಲ್ಲ ಎಂಬುದರ ಬಗ್ಗೆ ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಏಳನೇ ವೇತನ ಆಯೋಗ ಈಗ ಒಂದು ಹೊಸ ಯೋಜನೆ ಪರಿಚಯಿಸಿದೆ ಆರೋಗ್ಯದ ಸಮಸ್ಯೆ ಇದ್ದಾಗ ಪಿಂಚಣಿದಾರರಿಗೆ ಸಂಧ್ಯಾ ಕಿರಣ ಎಂಬ ಆರೋಗ್ಯ ಯೋಜನೆ ಜಾರಿ ಮಾಡಬೇಕು ಅಲ್ಲಿವರೆಗೆ ಮಾಸಿಕ ಐದುನೂರು ರೂಪಾಯಿ ವೈದ್ಯಕೀಯ ಭತ್ಯೆ ನೀಡಬೇಕು ಎಂಬುದರ ಬಗ್ಗೆ ಹೊಸ ಮಾಹಿತಿ ಬಂದಿದೆ ರಾಜ್ಯದ ಸಂಧ್ಯಾಕಿರಣ ಎಂಬ ಒಂದು ಪಿಂಚಣಿದಾರರ ಸಲುವಾಗಿ ಒಂದು ಆರೋಗ್ಯ ಯೋಜನೆ ಬಂದಿದೆ ಜಾರಿಗೆ ಬರ್ತಾ ಇದೆ ರಾಜ್ಯದಲ್ಲಿ ಎಂಬುದರ ಬಗ್ಗೆ ಮಾಹಿತಿ ತದನಂತರ ಪಿಂಚಣಿದಾರರು ಮರಣ ಹೊಂದಿದಲ್ಲಿ ಹತ್ತು ಸಾವಿರ ರೂಪಾಯಿಗಳು ಶವ ಸಂಸ್ಕಾರ ಮತ್ತೆಯನ್ನು ನೀಡಬೇಕು ಎಂಬುದರ ಬಗ್ಗೆ ನೌಕರರಿಗೆ ಒಂದು ಪಿಂಚಣಿದಾರರಿಗೆ ಹತ್ತು ಸಾವಿರ ಶವ ಸಂಸ್ಕಾರ ಒಂದು ಮೊತ್ತ ನೀಡಬೇಕು ಅಂತ ಸಜೆಷನ್ ಸಹ ರಾಜ್ಯ ಏಳನೇ ವೇತನ ಆಯೋಗ ಮಾಡಿದೆ ನೀವು ನೋಡಿದಿರಿ ರಾಜ್ಯ ಸರ್ಕಾರಿ ನೌಕರರ ವೇತನ ಸಂಬಂಧಿಸಿದಂತೆ ಇಪ್ಪತ್ತೇಳು ಪಾಯಿಂಟ್ ಐದಕ್ಕೆ ಹೆಚ್ಚಳಕ್ಕೆ ತಮ್ಮ ಒಂದು ವರದಿಯನ್ನು ನೀಡಿದೆ ಏಳನೇ ವೇತನ ಆಯೋಗದ ಕೆ ಸುಧಾಕರ್ ಅವರ ನೇತೃತ್ವದ ಒಂದು ಆಯೋಗ ಜೊತೆಗಾಗಿ ಈಗ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾಗಿ ಏನು ಏಳನೇ ವೇತನ ಆಯೋಗದಿಂದ ಶಿಫಾರಸುಗಳು ಮಾಡಲಾಗಿದೆ ಪ್ರಮುಖವಾಗಿ ಕನಿಷ್ಠ ವೇತನ ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರಕ್ಕೆ ಮತ್ತು ಇಪ್ಪತ್ತೇಳು ಪಾಯಿಂಟ್ ಐದಷ್ಟು ಒಂದು ಫಿಟ್ಮೆಂಟ್ ನೀಡಬೇಕು ಜೊತೆಗಾಗಿ ರಾಜ್ಯದ ನೌಕರರಿಗೆ ಏನು ರಾಜ್ಯ ಸರ್ಕಾರ ಏನಂದರೆ ಈ ಒಂದು ಆಯರನ್ನು ತನ್ನ ಒಂದು ಫಿಟ್ಮೆಂಟ್ ನೀಡುವವರೆಗೆ ಮುಂದುವರಿಸಬೇಕು ಮತ್ತು ಹತ್ತು ಹಲವಾರು ನಾವು ಅಂಡರ್ಲೈನ್ ಮಾಡುವ ಮುಖಾಂತರವಾಗಿ ನೌಕರರಿಗೆ ಯಾವುದೇ ರೀತಿಯಂಥ ಡೌಟ್ ಆಗಬಾರ್ದು ರಾಜ್ಯ ಸರ್ಕಾರ ನೀವು ಇಡ್ತಾ ಇರುವಂಥ ಈ ಒಂದು ವೇತನ ಆಯೋಗದ ಅಡಿಯಲ್ಲಿ ಏನೆಲ್ಲ ಸೌಲಭ್ಯಗಳಿದ್ದಾವೆಂಬುದರ ಬಗ್ಗೆ ಸಂಪೂರ್ಣವಾಗಿ ನೀವು ನೋಡಿದ್ದೀರಾ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ಸಲ್ಲಿ ತಿಳಿಸಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಮಾಡಿರುವಂಥ ಶಿಫಾರಸ್ಸುಗಳಿಗೆ ಏನು ರಾಜ್ಯ ಸರ್ಕಾರದ ಮುಂದಿನ ದಿನಗಳಲ್ಲಿ ಒಂದು ತಮ್ಮ ಒಂದು ರಿಯಾಕ್ಷನ್ ಇರಲಿದೆ ಆರ್ಥಿಕ ಇಲಾಖೆಗೆ ಈಗಾಗಲೇ ಈ ಒಂದು ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ಪುನಃ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಾಗಾಗಿ ನೌಕರರಿಗೆ ಸಂಬಂಧಿಸಿದಂತೆ ಒಂದು ಮುಂದಿನ ದಿನಗಳಲ್ಲಿ ಯಾವೆಲ್ಲ ಮಾರ್ಪಾಡುಗಳನ್ನು ಮಾಡಿ ವೇತನವನ್ನು ನೀಡುತ್ತಾರೆ ಎಂಬುದರ ಬಗ್ಗೆ ನೌಕರರ ಸಂಘ ಈಗಾಗಲೇ ಹೇಳಿದೆ ಸಹನೆಯ ಕಟ್ಟೆಯನ್ನು ಒಡೆಯಬಾರದು ರಾಜ್ಯ ಸರ್ಕಾರ ಶೇಕಡಾ ಒಂದು ನಲವತ್ತು ಪರ್ಸೆಂಟ್ ಅಷ್ಟು ಅನ್ನು ನೀಡಬೇಕು ಅಂತ ಹೇಳಿದೆ ನೋಡೋಣ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ನಂತರ ಯಾವ ರೀತಿಯಂತ ಹೊಸ ಮಾಹಿತಿ ಬರಲಿದೆ ಮತ್ತು ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಮಾರ್ಪಾಡುಗಳನ್ನು ಮಾಡ್ತಾ ಇದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ಬಂದಿರುವಂಥ ಮಾಹಿತಿಯ ಸಂಪೂರ್ಣ ವಿಶ್ಲೇಷಣೆ ನಿಮಗೆ ನೀಡುವಂಥ ಕೆಲಸ ನಾನು ಮಾಡಿದ್ದೀನಿ ಅಂತ ನಾನು ಭಾವಿಸ್ಕೊತಾ ಇದ್ದೀನಿ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಶುಗರ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗೊಂದಿಗೆ ರಾಜ್ಯದ ಸರ್ಕಾರಿ ನೌಕರರಿಗೆ ಒಂದು ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಜಯವಾಗಲಿ ನೌಕರರ ವೇತನ ಆಯೋಗ ಯೋಗ್ಯ ಪ್ರಮಾಣದಲ್ಲಿ ಯಾಕಂದರೆ ಆರನೇ ವೇತನ ಆಯೋಗದಲ್ಲಿ ಮೂವತ್ತು ಪರ್ಸೆಂಟ್ದಷ್ಟು ನೀಡಿದರು ಏಳನೇದಲ್ಲಿ ನಲವತ್ತು ನೀಡ್ತಾರೆ ಅಂತ ಭರವಸೆ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ನೀಡ್ತಾರೆ ಎಂಬುದರ ಬಗ್ಗೆ